ಹೇಳ್ತೀರಾ ಅಂತಾನ ಏನ್ ಮಾಡಿ ಬಂಗಾರ ಬಂಗಾರ ಸ್ಟಾರ್ಟ್ ಸರ್ ನಿರ್ದೇಶಕರ ವೈಬ್ ಅಂದರೆ ನಿನ್ನೆ ಪ್ರೆಸ್ ಮೀಟಿಂದನೇ ಸ್ಟಾರ್ಟ್ ಆಯ್ತು ಪ್ರೆಸ್ ಶೋಯಿಂದನೇ ಸ್ಟಾರ್ಟ್ ಆಯಿತು ವೈಬು ಇವತ್ತು ವೈಬು ನೀವೇ ನೋಡಿದ್ದೀರಾ ಸೊ ಅದಕ್ಕೆ ನಾನು ಹೇಳಿದ್ರೆ ನಂಬ್ತಿರೋ ಇಲ್ವೋ ಅಂತ ಸಾಕ್ಷಿ ಕರ್ಕೊಂಬಂದಿದ್ದೀನಿ ಶಿಫ್ಟ್ ಸಾಕ್ಷಿ ತುಂಬ ಖುಷಿ ಆಯಿತು ಸಿನಿಮಾ ನೋಡಿ ನನಗೆ ನಾನು ಎಲ್ಲರೂ ಹೇಳ್ತಾ ಇರ್ತೀನಿ ಅನೀಶ್ ಅಂದ್ರೆ ಅಕೀರ ಯಾರಿಗಾದರೂ ಅನೀಶ್ ಯಾರಂದರೆ ಅಕೀರ ಅನೀಶ ಅಂತ ಕರೀತಾರೆ ಆ ಮಟ್ಟಕ್ಕೆ ಸಕ್ಸಸ್ ಕೊಟ್ಟಂಥ ಡೈರೆಕ್ಟರ್ ನವಿ ನನಗೆ ಅಕೀರ ಮಾಡೋವಾಗೆಲ್ಲ ನವಿ ತುಂಬ ಸ್ಟೈಲಿಶು ಎಲ್ಲಿ ಇಲ್ಲೆಲ್ಲ ನಾಗರಭಾವಲೆಲ್ಲ ಸಾಂಗ್ ಮಾಡೋದು ಬರೀ ನಾರ್ವೆ ಎಲ್ಲ ಮಾಡೋದು ಈ ರೇಂಜ್ಗೆ ಇದ್ದಿದ್ದು ಅಂದರೆ ನಂದು ಕಾಂಟ್ರಾಸ್ಟ್ ಆಫ್ ಹಿಸ್ ಫಿಲ್ಮ್ ಮೇಕಿಂಗ್ ನನಗೆ ನೋಡಿದಾಗ ನನಗೆ ಫಸ್ಟು ನವಿ ಬಂದು ಹೇಳಿದಾಗ ಈ ಥರ ಮೂರನೇ ಕೃಷ್ಣಪ್ಪ ಮಾಡ್ತೀನಿ ಅಂದಾಗ ಒಂದ್ಸರಿ ಜರ ಕೊಡ್ತೀನಿ ಏನು ಬೇರೇನೋ ಮಾಡ್ತಾನಲ್ವಾ ನವಿ ಆ್ಯಂಡ್ ಅಕೀರನ್ನ ಇಟ್ಕೊಂಡು ಈ ಕೂಡ ಗಾಂಟು ಒಂದು ಸ್ಟಾರ್ ಇನ್ನೊಂದು ಸ್ಟಾರ್ ಇಟ್ಕೊಂಡು ಇನ್ನೊಬ್ಬರು ಇಟ್ಕೊಂಡು ಮಾಡ್ಬೋದಿತ್ತು ಇಲ್ಲ ಸಬ್ಜೆಕ್ಟ್ ಓರಿಯೆಂಟೆಡ್ ಮಾಡಬೇಕು ಅಂತ ಅದನ್ನ ಶಿಫ್ಟ್ ಮಾಡಿದಾಗ ನನಗೆ ತುಂಬ ಒಂದು ಚಿಕ್ಕ ಭಯ ಏನೋದು ಇತ್ತು ಬಟ್ ಈಗ ಸಿನಿಮಾ ನೋಡ್ಕೊಂಡು ಬಂದಮೇಲೆ ವಾಟ್ ಇಸ್ ಚಾಯ್ಸ್ ವಾಸ್ ಟೂ ಗುಡ್ ನೀವೇ ನೋಡ್ತಿದ್ದೀರಾ ಮಾರ್ನಿಂಗ್ ಶೋ ಸ್ಟಾರ್ ಅನ್ನೋದು ಬಿಟ್ಟು ಇಲ್ಲಿ ಸಿನಿಮಾ ಪ್ರೇಕ್ಷಕರಾಗಿ ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಎಂಜಾಯ್ ಮಾಡ್ತಾರೆ ಎಸ್ಪೆಷಲಿ ಆ ಆನೆಕಲ್ಲು ಕನ್ನಡ ಸ್ವಲ್ಪ ತೆಲುಗು ಮಿಕ್ಸ್ ಮಾಡಿಕೊಂಡು ವರ್ಡ್ಸ್ಗಳು ಎ ಪಿ ಜಯಶಾಕಮ್ಮ ಅಂತ ಅಂದ್ಕೊಂಡು ಈ ಮಜಾ ನಿಜವಲ್ಲೂ ಎಷ್ಟು ಎಂಜಾಯ್ ಮಾಡಿದ್ರು ಅಂತ ಕೇಳೋದಕ್ಕೆ ಒಂಥರ ಫಸ್ಟ್ ಅಂದರೆ ಇಷ್ಟು ವರ್ಷ ಅಂದರೆ ಅಫ್ಕೋಸ್ ನಮ್ಮ ಕನ್ನಡ ಅಂದರೆ ನಮ್ಗೆ ಪ್ರೀತಿ ಆ ತೆಲುಗು ಮಿಕ್ಸ್ ಮಾಡಿಕೊಂಡು ಆ ಪದಗಳು ಕೇಳಿದಾಗ ಏನೋ ಮಜಾ ಈ ಆನೆಕಲ್ಲು ಆ ಕಡೆ ಎಲ್ಲ ಹೋದ್ರೆ ಈ ಥರನೇ ಜನಗಳು ಮಾತಾಡೋದು ಸೊ ಇದನ್ನೆಲ್ಲವೂ ಕೇಳಿದಾಗ ತುಂಬ ಮಜಾ ಬಂತು ಮಂಜು ಕ್ಯಾರೆಕ್ಟರ್ ಅಂತೂ ಅದ್ಭುತ ಆ ಡೈಲಾಗ್ ಒಂದಿದೆ ಕೊಟ್ಟು ಟ್ಯೂಷನ್ ಹೋಗಿದೆ ಕನ್ನಡ ಬರೋಕ್ಕಿಲ್ಲ ಅಂತಿತ್ತು ಸೊ ಇವೆಲ್ಲವೂ ನಿಜವಲ್ಲೂ ಇದು ಈಸಿ ನೆನಪಲ್ಲಿದೆ ನವೀನ್ ನಾನು ಎವ್ರಿ ಡೇ ಮೀಟ್ ಮಾಡ್ತೀನಿ ನಾನು ಕೆಲಸ ಇಲ್ಲಾಂದ್ರೂ ಫ್ರಮ್ ಆಫ್ಟರ್ ಅಕ್ಕಿರ ಆದಮೇಲೆ ಒಂದು ಕಾಫಿ ಕುಡಿಲೇಬೇಕು ಸೊ ಬಂದು ಸಿಕ್ಕಿ ನನ್ನ ಆಫೀಸ್ ನವೀನ್ ಬರೋದಾಗಲಿ ನಾನು ಅಲ್ಲಿ ಹೋಗಿದ್ದೆ ಈ ಪೋಸ್ಟ್ ಪ್ರೊಡಕ್ಷನ್ ಸ್ಕ್ರಿಪ್ಟ್ ಎಲ್ಲ ನೋಡಿದೆ ಬಟ್ ಯಾವಾಗಲೂ ಸಿನಿಮಾ ನೋಡೋದಾಗಿಲ್ಲ ನಮ್ಮ ಬಿಗ್ ಸ್ಕ್ರೀನಲ್ಲೇ ನೋಡ್ತೀನಂತಿದ್ದೆ ಸೊ ಬಿಗ್ ಸ್ಕ್ರೀನಲ್ಲಿ ನೋಡಾದ್ಮೇಲೆ ಅಂತೂ ತುಂಬ ಚೆನ್ನಾಗಿ ಅನಿಸ್ತು ನನಗಂತೂ ಈಗ ಇಂಡಸ್ಟ್ರಿ ತುಂಬ ಕಷ್ಟದಲ್ಲಿದೆ ಜನ ಬರ್ತಿಲ್ಲ ಅನ್ನೋದು ದಯವಿಟ್ಟು ಬನ್ನಿ ಒಳ್ಳೆ ಸಿನಿಮಾ ಬಂದರೆ ಎಲ್ಲರೂ ಒಗ್ಗೂಡೋಣ ಈ ಸಿನಿಮಾನ ಕೆಲಸ ಅಂದರೆ ಸಿ ಎಲ್ಲರೂ ಹೇಳೋ ಪದಗಳೇ ಇದು ಸರ್ ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ ನಿಜವಾಗ್ಲೂ ಚೆನ್ನಾಗಿದೆ ನೀವು ನೋಡಿದ್ರೆ ಸೊ ಐ ವುಡ್ ರೆಕಮೆಂಡ್ ನೀವು ಅಷ್ಟೇ ನೀವೂ ಒಂದು ಈ ಕ್ಯಾಮ್ರಾಸ್ ಎಲ್ಲ ಹಿಂಗೆ ತಿರುಗಿಸ್ಬಿಟ್ಟು ನಿಮ್ಮ ಕಡೆ ಏನಾದರೂ ರಿವ್ಯೂಸ್ ತೊಗೊಂಡು ತುಂಬ ಚೆನ್ನಾಗಿದೆ ಅನ್ಸುತ್ತೆ ಅಂದರೆ ಇಷ್ಟ ಇದ್ದಾಗ ಇದನ್ನು ಗೆಲ್ಸ್ಬಿಟ್ರೆ ಚೆನ್ನಾಗಿರುತ್ತೆ ಅಂದರೆ ಈ ಥರ ಒಂದು ಪ್ರಯತ್ನಗಳು ನಿಲ್ಲಲ್ಲ ಇನ್ನೊಂದು ವಿಭಿನ್ನವಾದಂಥ ಒಂದು ಸಿನಿಮಾಗಳು ಬರುತ್ತೆ ನಾನಂತೂ ತುಂಬ ಎಂಜಾಯ್ ಮಾಡಿದೆ ಎಸ್ಪೆಷಲಿ ಸೆಕೆಂಡ್ ಆಫ್ ವೆರಿ ವೆರಿ ಗ್ರಿಪಿಂಗ್ ಟುವರ್ಡ್ಸ್ ಕ್ಲೈಮ್ಯಾಕ್ಸ್ ಕಣ್ಣಲ್ಲಿ ನೀರು ತರಿಸುತ್ತೆ ವೆರಿ ಹ್ಯಾಪಿ ಫಾರ್ ದಟ್ ಥ್ಯಾಂಕ್ ಯು ಸೊಮೆ ನಮ್ ಸಿ ಎಂ ಹೆಂಗ್ ಸಮಯ ಗೊತ್ತು ಬಂದ್ರೆ ಬಂದ್ರೆ ಅವ್ರೇನಾದ್ರೂ ಬಂದ್ರೆ ಅವ್ರೇನಾದ್ರೂ ಬಂದ್ರೆ ಸಿ ಎಂ ಗೆ ಎಲ್ಲ ಪಿ ಎಂ ಗೆ ಆ ಕಡೆ ಯು ಎಸ್ ಅವ್ರಿಗೆ ಎಲ್ಲರಿಗೂ ತೋರಿಸ್ಬಿಡ್ತೀನಿ ಅಷ್ಟು ಎಕ್ಸೈಟೆಡ್ ಆಗಿದೆ ಬಂದು ಗೊತ್ತಿಲ್ಲ ಹಿಂಗೆ ಬಂದರೆ 100% ಬಂದರೆ 100% ತೋರಿಸೋಣ ಅದರಲ್ಲೇನಿದೆ ಅವರು ನಿಜವಾಗ್ಲೂ ಖುಷಿ ಪಡ್ತಾರೆ ನೋಡಿದ್ರೆ ಅವರು ಬಂಗಾರು ಅವರು ಅಷ್ಟೇ ಬಂಗಾರು 10,000 ರೂಪಾಯಿ ರೆಡಿ ಮಾಡ್ಕೊಳ್ಳಿ ಟ್ಯೂಷನ್ ಫೀಸ್ ಕಟ್ಟಿ ಕನ್ನಡ ಹೇಳ್ಕೊಡ್ತಾರೆ ಅವರು ಏನೂ ಗೊತ್ತಿಲ್ಲದಿರೋ ತುಂಬ ಖುಷಿ ಆಗುತ್ತೆ ನಾರ್ಮಲಿ ಹೇಳೋದು ಎಲ್ಲರೂ ಆಡಿಯನ್ಸ್ ಎಲ್ಲ ಬಂದವರೆಲ್ಲ ತುಂಬ ಖುಷಿಪಟ್ಟರು ಒಂದು ಸೆಕೆಂಡೂ ಯಾರೂ ಬೇಜಾರಾಗ್ತೀರಾ ಇಡೀ ಸಿನಿಮಾ ನಕ್ಕಿ ಹತ್ತು ಕೆಲವೊಂದು ಸೆಂಟಿಮೆಂಟ್ ಇದು ಅಂದ್ಕೊಂಡು ಪ್ರತಿ ಸಿನಿಮಾದಲ್ಲಿ ಏನಕ್ಕೋತಾರೆ ಅಂದರೆ ನಾನು ಕಲ್ತಿರೋದ್ರಲ್ಲಿ ಕೆಲವೊಂದು ಪಾತ್ರಗಳು ಈ ಪಾತ್ರಗಳನ್ನ ಆಗ್ಬೋದಿತ್ತಲ್ವಾ ಕೃಷ್ಣಪ್ಪನ ಪಾತ್ರ ಅಥವಾ ರಂಗನರಘು ಪಾತ್ರ ಅಂದರೆ ಆ ಹಳ್ಳಿನಲ್ಲಿ ಕೆಲವೊಂದು ಪಾತ್ರಗಳಿದೆಯಲ್ಲ ಅವೆಲ್ಲ ನಾವು ನೋಡ್ಕೊಂಬಂದಿರೋದು ಅದು ಸೇಮ್ ಒಂದು ನೇಟಿವಿಟಿನ ನ್ಯಾಚುರಲಾಗಿ ತೋರಿಸಿರೋದು ನವೀನ್ ಸರು ನಾನು ರಿಲ್ಯಾಕ್ಸ್ ಅತ್ತೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೆ ಅವ್ರ ಜೊತೆ ಅದಾಗಿ ಇವರು ಅಕ್ಕಿರೋ ಸಿನಿಮಾ ಬಟ್ ಮೂರನೇ ಕೃಷ್ಣಪ್ಪ ಕೊಟ್ಟಿದ್ದೀರಾ ಬಟ್ ನೆಕ್ಸ್ಟ್ ಸಿನಿಮಾದಲ್ಲೂ ನನಗೆ ಆ್ಯಕ್ಟಿಂಗ್ ಚಾನ್ಸ್ ಕೊಡಿ ಬಟ್ ತುಂಬ ಚೆನ್ನಾಗಿದೆ ಡೈರೆಕ್ಟ್ರ್ ಇರ್ಬೋದು ಆಮೇಲೆ ಮ್ಯೂಸಿಕ್ಕು ಪ್ರತಿಯೊಂದೂ ಬಟ್ ಸುಮಾರು ಜನ ಹೇಳ್ತೀನಿ ನಾವು ಇವಾಗ ಈ ತಮಿಳು ಮಲಯಾಳಮಲ್ಲಿ ಒಂದು ಒರಿಜಿನಲ್ ಕಂಟೆಂಟ್ ಬರುತ್ತೆ ನ್ಯಾಚುರಲ್ ಆಗಿ ಸಿನಿಮಾ ತೆಗಿತಾರೆ ಆಮೇಲೆ ಸೂಪರಾಗಿರುತ್ತೆ ಇವಾಗ ನಾವು ಕನ್ನಡದವರು ಹೋಗಿ ನೋಡ್ತೀವಿ ಪ್ರತಿಯೊಬ್ಬರು ನೋಡ್ತಾರೆ ಬಟ್ ಕನ್ನಡದಲ್ಲೇ ಈ ಥರದ್ದು ಸಿನಿಮಾ ಈ ಥರ ಕ್ರಿಯೇಟಿವಿಟಿನಲ್ಲಿ ಲೈಕ್ ಆ ಭಾಷೆನ ಇಟ್ಕೊಂಡು ಆ ಸೊಗಡು ಇಟ್ಕೊಂಡು ಈ ಥರ ಸಿನಿಮಾ ತೆಗೆದಾಗ ಖಂಡಿತವಾಗ್ಲೂ ಕನ್ನಡದ ಜನತೆ ಬಂದು ಈ ಸಿನಿಮಾ ನೋಡಿ ನಮಗೆ ಆಶೀರ್ವಾದ ಮಾಡಿ ಗೆಲ್ಲಿಸ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಬೇಸಿಕಲಿ ಯಾಕಂದರೆ ಇವತ್ತು ಫಸ್ಟ್ ಶೋ ನೋಡಿದವಾಗ ಅವ್ರ ಪ್ರತಿಕ್ರಿಯೆ ಇತ್ತಲ್ಲ ಅದು ಪ್ರತಿಯೊಬ್ಬರದ್ದು ಡೈಲಾಗ್ ಹೇಳ್ತಾರೆ ಅದು ಎಂಜಾಯ್ ಮಾಡ್ತಾರಲ್ವ
ಬಟ್ ನನಗೆ ಫಸ್ಟ್ ಆಫ್ ಆಲ್ ನನಗೆ ನರ್ವಸ್ ಇತ್ತು, ಅಂದರೆ ನನ್ನ ಕ್ಯಾರೆಕ್ಟರ್ ಲೋಕಿ ಅನ್ನೋ ಪಾತ್ರ ಫಸ್ಟ್ ಟೈಮ್ ಅಂದರೆ ಬೇರೆ ಥರದ ಕ್ಯಾರೆಕ್ಟರ್ ಮಾಡಿದಾಗ. ಬಟ್ ನಿನ್ನೆ ಸುಮಾರು ಜನ ಪ್ರೆಸ್ಸವರೆಲ್ಲ ಸಿನಿಮಾ ನೋಡಿಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದೀರ ಮಂಜು, ತುಂಬ ಚೆನ್ನಾಗಿದೆ ಸಿನಿಮಾ ಅಂದಾಗ ಆ ಕಾನ್ಫಿಡೆಂಟ್ ಮೇಲೇ ಇವತ್ತು ಇಲ್ಲಿ ಬಂದು ಸಿನಿಮಾ ನೋಡಿದ್ವಿ. ಅಂದರೆ ನನ್ನ ಕ್ಯಾರೆಕ್ಟರ್ ಹೇಗಿರುತ್ತೆ ಏನಂತ ಅಂದರೆ ಅವ್ರಿಗೆ ಒಂದು ಬೇಸಿಕಲಿ ಒಂದು ಇಂಟರ್ವ್ಯೂ ಕೇಳಿದ್ದಾರೆ, ಆ ಇಂಟರ್ವ್ಯೂ ನನಗೆ ಡೇಟ್ ಕೊಡೋಕೆ ಆಗಲಿಲ್ಲ ಅದಕ್ಕೆ ಬಿಸಿ. ಬಟ್ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ವಿಶ್ವಾಸ. ಸಿನಿಮಾ ಮುಗ್ದಿದೆ ಶೂಟಿಂಗ್, ಮಿಕ್ಕಿದೆಲ್ಲ ಡೈರೆಕ್ಟರ್ ಹೇಳ್ತಾರೆ ಪ್ರೊಡಕ್ಷನ್. ಇವಾಗ ಮ್ಯಾಕ್ಸ್ಗಿಂತ ಮ್ಯಾಕ್ಸಿಮಮ್ ಮೂರನೇ ಕೃಷ್ಣ ಮೂರನೇ ಕೃಷ್ಣ ದಯವಿಟ್ಟು ಮ್ಯಾಕ್ಸಿಮಮ್ ಮೂರನೇ ಕೃಷ್ಣ ಸೋ ಮಚ್. ನೀವೆಲ್ಲರೂ ಸಪೋರ್ಟ್ ಈಗ ಇರಲಿ, ಎಲ್ಲರ ಪ್ರೀತಿಯ ಆಶೀರ್ವಾದ ಈಗ ಇರಲಿ. ದಯವಿಟ್ಟು ಬನ್ನಿ ಸಿನಿಮಾ ನೋಡಿ ಒಂದ್ಸಲ. ಯಾರಾದರೂ ಟೇಬಲ್ ಬಂದು ಸಿನಿಮಾ ನೋಡಿದ್ರೆ ಅದು ಜನಕ್ಕೆ ಸಿನಿಮಾ ಹೋಗಿ ನೋಡು ಅಂತ ಹೇಳೋದಂತೂ ಗ್ಯಾರಂಟಿ. ಥ್ಯಾಂಕ್ ಯು.